ಪ್ರತಿಯೊಬ್ಬರಿಗು ಎಂತ ಕೆಟ್ಟ ತಾಯಿ ಆಗಿರ್ಲಿ ಸರ್, ಮಕ್ಕಳಿಗೆ ಮಾತ್ರ ಕೆಟ್ಟದ ಬಯಸಲ್ಲ. ಒಂದು ವರ್ಷನೆಲ್ಲ ಇವ್ರು ನನಗೆ ತುಂಬಾ ಚೆನ್ನಾಗಿ ನೋಡಿದ್ರು, ಆಶ್ರಮದಲ್ಲಿ ಆಗಲಿ ಅನ್ನ ಆಗಲಿ ಎಲ್ಲರೂ ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಹುಷಾರಿಲ್ಲ ತಕ್ಷಣ ಎಷ್ಟು ರಾತ್ರಿ ಆದ್ರೂ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ಬಿಡೋರು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಲತಮ್ಮ ಅಂದ್ಬಿಟ್ಟು. ಇವ್ರು ಆಲ್ರೆಡಿ ಒಂದು ವರ್ಷಗಳ ಹಿಂದೆ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಬ್ಬ ರೋಡಲ್ಲಿ ಮಲಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಬ್ರು ಆಟೋ ಡ್ರೈವರ್ ಕರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಕರ್ಕೊಂಡು ಬಂದು ಬಿಟ್ಟು ಕೆಲವು ದಿನಗಳ ನಂತರ ನಮಗೆ ಗೊತ್ತಾಗುತ್ತೆ ಇವ್ರಿಗೆ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದಾರೆ, ಕಿಡ್ನಿಗೆ ಸ್ಟ್ರೆಂತ್ ಹಾಕಿದ್ದಾರೆ ಅಂತ. ಸಾಕಷ್ಟು ಅನಾರೋಗ್ಯದಿಂದ ಬಳಲ್ತಾ ಇರೋ ಇವರನ್ನ ನಾವು ಚಿಕಿತ್ಸೆ ಕೊಡಿಸಿ ತಿಂಗಳಾನ್ಗಟ್ಟಲೆ ನೋಡ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಜೊತೆಗೆ ಇವ್ರ ಅಡ್ರೆಸ್ ಆಗಲಿ, ಇವ್ರ ಊರು ಯಾವುದು, ಇವ್ರ ಮನೆಯವ್ರು ಎಲ್ಲಿದ್ದಾರೆ ಅನ್ನೋ ಯಾವುದೇ ಮಾಹಿತಿ ನಮ್ಗಿರೋದಿಲ್ಲ. ಕೊನೆಗೆ ನಾವು ವಿಡಿಯೋನ ಅಂದರೆ ಫೇಸ್ಬುಕ್ಕಲ್ಲಿ ಇವ್ರ ಬಗ್ಗೆ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಇವಾಗ ಅವ್ರ ಮನೆಯಿಂದ ಅವ್ರ ಮಗ ಅವ್ರ ಮಗಳು ಬೆಳಿಗ್ಗೆ ಬಂದೋಗಿದ್ದಾರೆ, ಅಥವಾ ಮಗ ಬಂದಿದ್ದಾರೆ. ನೀವು ನೋಡ್ಬೋದು ಅಂದರೆ ಹಾಸ್ಪಿಟಲಿಗೆ ತೋರಿಸಿರುವಂಥ ರಿಪೋರ್ಟ್ಸ್ ಇವೆಲ್ಲ. ಸೊ ಟೋಟಲಿ ಸ್ಕ್ಯಾನಿಂಗು ಎಲ್ಲ ಹಿಡಿದು ಇವ್ರಿಗೆ ಎಲ್ಲ ಥರದ ಸ್ಕ್ಯಾನಿಂಗ್ಸ್ ಎಲ್ಲ ನಾವು ಮಾಡಿ ಇವಾಗ ಮುಗಿಸಿದ್ದೀವಿ. ಸೊ ಸಿಟಿ ಸ್ಕ್ಯಾನ್ ಇರ್ಬೋದು, ಪ್ರತಿಯೊಂದನ್ನ ಇವಾಗ ನಾನು ಮಾಡಿಸಿದ್ದೀನಿ ಸರ್. ಸಿಟಿ ಸ್ಕ್ಯಾನ್ ಆಗ್ಬೋದು, ಸಣ್ಣ ಪುಟ್ಟ ಏನೇನು ಸ್ಕ್ಯಾನ್ಗಳಿದೆ, ಅವ್ರಿಗೆ ಏನೇನು ಮಾಡಬೇಕು ಎಲ್ಲದನ್ನು ನಾನು ಮಾಡಿದ್ದೀನಿ. ಇವಾಗ ನಿಮ್ಮ ಕೆಲಸ ಏನಪ್ಪ ಅಂದರೆ ಕರ್ಕೊಂಡೋಗಿ ಕರೆಕ್ಟಾಗಿ ಚಿಕಿತ್ಸೆ ಕೊಡಿಸೋದು ನಿಮ್ಮ ಕೆಲಸ ಸರ್. ಇವಾಗ ನಾನು ಕೇಳೋದೇನೆಂದರೆ, ಈಗ ಆಲ್ರೆಡಿ ಒಂದು ವರ್ಷಗಳಿಂದ ಇಲ್ಲಿದ್ದಾರೆ, ನೀವು ನೆನ್ನೆ ವಿಡಿಯೋ ಬಿಟ್ಟ ಮೇಲೆ ಬಂದಿದ್ದೀರಾ, ಯಾಕೆ ಇಲ್ಲಿ ಒಂದು ಇರೋದು ನಿಮಗೆ ಗೊತ್ತಿರಲಿಲ್ವಾ? ಯಾಕೆ ಗೊತ್ತಿರಲಿಲ್ಲ ಸರ್? ಎಷ್ಟೊಂದು ಜನ ವಿಡಿಯೋ ನೋಡ್ತಾರೆ, ನೀವು ಮೊಬೈಲ್ ಯೂಸ್ ಮಾಡೇ ಮಾಡ್ತೀರಲ್ವ? ಏನು ಕೆಲಸ ಮಾಡ್ತೀರಾ ನೀವು? ಇವ್ರಿಗೆ ಏನಾಗ್ಬೇಕು? ನೀವು ಮಗ ಆಗ್ಬೇಕು. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಂಗೆ ಬೇಡ ಸರ್, ನಿಮ್ಮ ವೈಯಕ್ತಿಕ ಜೀವನ ಹೇಗಿದೆಯೋ ನಂಗೆ ಗೊತ್ತಿಲ್ಲ. ನಾನೇನಂದರೆ ಇವರು ಕೊನೆ ಆಸೆ ಏನಂತ ಕೇಳ್ಕೊಂಡ್ರು ಅಂದರೆ ನನ್ನ ಮಗನ ನೋಡಬೇಕು, ನನ್ನ ಮಗಳನ್ನ ನೋಡಬೇಕು ಅಂತ. ಸರ್ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರಿಗು ಎಂಥ ಕೆಟ್ಟ ತಾಯಿ ಆಗಿರಲಿ ಸರ್, ಮಕ್ಕಳಿಗೆ ಮಾತ್ರ ಕೆಟ್ಟದ್ದು ಬಯಸಲ್ಲ. ಎಂಥ ಪರಿಸ್ಥಿತಿ ಬಂದರೂ ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು. ಈ ಅಮ್ಮನೂ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಬಯಸಿರೋದು. ನಿಮ್ಮ ವೈಯಕ್ತಿಕವಾಗಿ ಏನಿದೆಯೋ ನನಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ನಿಮಗೂ ಒಳ್ಳೇದಾಗಲಿ ಅಂತಲೇ ಬಯಸಿದ್ದು. ಕೊನೆಯದಾಗಿ ನಿಮ್ಮ ಆಸೆ ಏನು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ನನ್ನ ಮಗನ ನೋಡಬೇಕು, ನನ್ನ ಮಗಳು ನೋಡಬೇಕು ಅಂತ. ಸೊ ಕೊನೆಯದಾಗಿ ಮಗಳನ್ನೂ ಕರೆಸಿದ್ದೀನಿ, ಮಗಳನ್ನೂ ಕರೆಸಿದ್ದೀನಿ ಅಮ್ಮ. ಏನು ಅನಿಸ್ತಾ ಇದೆ ನಿಮಗೆ? ನಾನು ಇಲ್ಲಿ ಬಂದು ಒಂದು ವರ್ಷ ಆಯಿತು. ಆ ಒಂದು ವರ್ಷನೆಲ್ಲ ಇವ್ರು ನನಗೆ ತುಂಬಾ ಚೆನ್ನಾಗಿ ನೋಡಿದ್ರು, ಆಶ್ರಮದಲ್ಲಿ ಆಗಲಿ ಅನ್ನ ಆಗಲಿ ಎಲ್ಲರೂ ನನಗೆ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಮನಸ್ಸಲ್ಲಿ ಬಂದಾಗ, ನಾನು ಅಲ್ಲಿಂದ ಬಂದಾಗ ನಾನು ಅಮ್ಮ ಅನ್ನೋರು ಯಾರು ಇಲ್ವಲ್ಲ, ನಾನು ಇವಾಗ ಅನಾಥೆ ಆಗಿಬಿಟ್ಟೆ ಅಂದ್ಕೊಂಡೆ. ಬಟ್ ನನಗೆ ಎಲ್ಲರೂ ಲತಮ್ಮ ಲತಮ್ಮ ಅಂತ ಕರೆದ್ರು. ಎಲ್ಲರೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ನನಗೆ ಅಮ್ಮ ಅಮ್ಮ ಅಂತಲೇ ಕರೆಯೋರು. ನಂಗೆ ತುಂಬಾ ಖುಷಿಯಾಗಿತ್ತು. ಬಟ್ ನನಗೆ ಹೆಲ್ತ್ ಸರಿ ಇಲ್ಲ, ನನಗೆ ಯಾವಾಗ ನೋಡಿದ್ರು ಹುಷಾರಿಲ್ದಿರ ಆಸ್ಪತ್ರೆ ಅಡ್ಮಿಟ್ ಆಗೋದು ಎಲ್ಲ ಇತ್ತು. ಎಷ್ಟು ಸತಿ ಅಡ್ಮಿಟ್ ಮಾಡಿದ್ದೀನಿ? ಮೂರು ಸತಿ ಅಡ್ಮಿಟ್ ಆಗಿದ್ದೀನಿ. ಎಷ್ಟೆಷ್ಟು ದಿನ ಇದ್ರ ಅಡ್ಮಿಟ್ ಆಗಿ? ಒಂದು ತಿಂಗಳು ಇದ್ದೆ ನಾನು. ಒಂದೊಂದು ತಿಂಗಳು ಲಾಸ್ಟ್ ಟೈಮ್ 15 ದಿನ ಇದ್ದೆ, ಅದಕ್ಕೆ ಮುಂಚೆ ನಾನು ಒಂದು ವಾರ ಇದ್ದೆ, ಮತ್ತೆ ಇವಾಗ ಹೋಗಿ ಒಂದು ತಿಂಗಳು ಅಲ್ಲಿ ಇದ್ದೆ. ತುಂಬಾ ನನಗೆ ಕಷ್ಟ ನೋವಾಯಿತು, ಕಷ್ಟನೂ ಆಯಿತು, ಎಲ್ಲ ಆಯಿತು. ಬಟ್ ಇಲ್ಲಿ ಬಂದ ತಕ್ಷಣ ನನಗೆ ಒಂಥರ ಮನೇಲಿ ಕೂಡ ಅಷ್ಟು ಸಿಕ್ಕಲ್ಲ, ಅಷ್ಟು ನನಗೆ ಪ್ರೀತಿ ಸಿಕ್ಕಿದ್ದೆ. ನಾನು ಹೇಳೋಕ್ಕೂ ಆಗ್ತಾ ಇಲ್ಲ ಅಷ್ಟೇ. ಒಂದು ಚುಕ್ಕಿ ತಪ್ಪು ಅಂತ ನಾನು ಏನಿಲ್ಲ, ಅಷ್ಟು ನನಗೆ ಚೆನ್ನಾಗಿ ನೋಡಿಕೊಂಡ್ರು. ಅನ್ನಕ್ಕೆ ಹುಷಾರಿಲ್ಲ ತಕ್ಷಣ ಎಷ್ಟು ರಾತ್ರಿ ಆದ್ರೂ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ಬಿಡೋದು, ಅಡ್ಮಿಟ್ ಮಾಡೋರು, ಎಲ್ಲ ಮಾಡೋದು. ಬೇರೆ ಮನೇಲಿ ಆಗಿದ್ದೆ ನಾನು, ಏನು ಸ್ವಲ್ಪ ತಡ ಆಗ್ತಾ ಇತ್ತೆ ನನ್ನ ಮದುವೆ. ಆಶ್ರಮದಲ್ಲಿ ಯಾವ ತಡನೂ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ಸ್ ಅಮ್ಮ. ಈಗ ಮನೆಗೆ ಹೋಗಿ ನೀವು ಆರಾಮಾಗಿ ಚಿಕಿತ್ಸೆ ತೊಗೊಳ್ಳಿ. ನಾನಿವಾಗ ನನ್ನ ಕೈಲಾಗಿದ್ದು ಎಲ್ಲ ರಿಪೋರ್ಟ್ಸು ಮಾಡಿಸಿದ್ದೀನಿ, ಸಿಟಿ ಸ್ಕ್ಯಾನ್ ಮಾಡಿಸಿದ್ದೀನಿ. ನನ್ನ ಕೈಲಿ ಏನೇನು ಮಾಡೋದಕ್ಕೆ ನನ್ನ ಕೈಲಿ ಆಗುತ್ತೋ, ನಿಮ್ಮ ಹತ್ರ ಏನೋ ದುಡ್ಡು ತೊಗೊಂಡಿದ್ದೀನಮ್ಮ ಬಂದಾಗಲಿ ಇವಾಗಾಗಲಿ. ಸೊ ನಿಮ್ಮ ಮೊಬೈಲ್ ಒಂದು ನೀವು ಬಂದಿದ್ದ ದಿವಸ ನನ್ನ ಕೈ ಕೊಟ್ಟಿದ್ರಿ, ಮೊಬೈಲ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ತೋಳಿಮ್ಮ. ಹಾಂ ಸರಿನಾ? ದೇವ್ರು ಒಳ್ಳೇದು ಮಾಡಲಿ, ಆದಷ್ಟು ಬೇಗ ನೀವು ಚಿಕಿತ್ಸೆನ ತೊಗೊಳ್ಳಿ. ಈಗ ಎಷ್ಟು ಅಂದರೆ ಇದೆಲ್ಲ ಸ್ಕ್ಯಾನಿಂಗ್ ಆಗಿದೆ ಅಷ್ಟೇ, ಸ್ಕ್ಯಾನಿಂಗು ಬೇರೆ ಬೇರೆ ರಿಪೋರ್ಟ್ಸ್ ಎಲ್ಲ ಆಗಿದೆ ಸರ್. ನೀವು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿ, ಬೇರೆದು ಏನೇನು ಫಾಲೋಅಪ್ ಇದೆ ಅದು ನೀವು ಮಾಡಿದ್ರೆ ಮಾತ್ರನೇ ಅವ್ರಿಗೆ ಹೆಲ್ತ್ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ತುಂಬ ಸೀರಿಯಸ್ ಕಂಡೀಷನ್ ಇದೆ. ಸೊ ಕೊನೆಯದಾಗಿ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಆ ವಿಡಿಯೋ ಶೇರ್ ಮಾಡಿದ್ದಕ್ಕೆ ನೀವು ಇಲ್ಲಿವರೆಗೂ ಬಂದಿದ್ದೀರ ಹುಡುಕೊಂಡು, ಜನನೇ ನಿಮಗೆ ಸಪೋರ್ಟ್ ಮಾಡಿರೋದು, ನನಗೆ ಸಪೋರ್ಟ್ ಮಾಡ್ತಾ ಇರೋದು ಜನನೇ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ನೇಹಿತರೆ, ಕೊನೆ ಟೈಮಲ್ಲಿ ಕೊನೆಯದಾಗಿ ಯಾರೂ ಇಲ್ಲ ಅಂತ ಕೇಳ್ಕೊಂಡಾಗ ನನಗೆ ಯಾರೂ ಇಲ್ಲ, ಮಗ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ ಅಂತ ಹೇಳಿ ತುಂಬಾ ಕಷ್ಟಪಡ್ತಿದ್ರು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅವ್ರ ಅಡ್ರೆಸ್ನ ಫೋನ್ ನಂಬರ್ಗಳನ್ನ ಟ್ರೇಸ್ ಔಟ್ ಮಾಡೋಕ್ಕೆ ನನಗೆ ಅದು ಹೇಳೋಕ್ಕಾಗಲ್ಲ. ಒಂದು ದಿನ 24x7 ಕಷ್ಟಪಟ್ಟಿದ್ದೀನಿ ಅದ್ರ ಬಗ್ಗೆ ಅಷ್ಟು, ಯಾಕಂದರೆ ಪೊಲೀಸರು
ಪೊಲೀಸ್ ಅವರ ಕೈಲೂ ನನಗೆ ಸೆಕೆಂಡ್ ಕ್ಯಾಂಡಿಡೇಟ್ ಆಗಲ್ಲ ಅಂತದ್ರಲ್ಲಿ ನಾವು ಇವರ ಅಡ್ರೆಸ್ ಗಳನ್ನು ಪತ್ತೆ ಹಚ್ಚಲು ತುಂಬಾ ಶ್ರಮ ಬಿದ್ದಿದ್ದೀನಿ ಸೋ ಇವಾಗ ಫೈನಲಿ ಅವರ ಮನೆಯವರನ್ನ ಕರೆಸಿ ಅವರ ಮನೆಯವರ ಜೊತೆ ಇವರನ್ನ ಕಳಿಸ್ಕೊಡ್ತಾ ಇದೀನಿ ಮೊದಲನೇದಾಗಿ ಇಂದಿನ ವಿಡಿಯೋನ ಎಲ್ಲ ಶೇರ್ ಮಾಡಿದ್ರಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಜೊತೆಗೆ ಈ ತರ ಅಸಹಾಯಕ ಪರಿಸ್ಥಿತಿಯಲ್ಲಿ ತಂದೆ ತಾಯಿನ ದಯವಿಟ್ಟು ಯಾರು ಬೀದಿಗೆ ಬಿಡಕ ಹೋಗಬೇಡಿ ಯಾಕಂದ್ರೆ ವೈಯಕ್ತಿಕ ಕಾರಣಗಳು ಸಾವಿರ ಇರಬಹುದು ಸಮಸ್ಯೆಗಳು ಸಾವಿರ ಇರಬಹುದು ಆದರೆ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳಿ ಗೌರವದಿಂದ ನೋಡ್ಕೊಳ್ಳಿ ಕೊನೆ ಪಕ್ಷ ಏನು ಮಾಡಕಾಗಿಲ್ಲ ಅಂದ್ರೆ ಒಂದು ಊಟನಾದರೂ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಅಮ್ಮ ನನ್ನ ಕೈಲಾಗಿದ್ದ ಸೇವೆನ ನಾನು ಮಾಡಿದ್ದೀನಿ ಇಲ್ಲಿ ಬಂದಿದ್ದಕ್ಕೆ ಒಬ್ಬ ಮಗನಾಗೋ ಒಬ್ಬ ತಮ್ಮನಾಗೋ ನಾನು ಮಾಡಿದ್ದೀನಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಹೋಗ್ಬಿಟ್ಟು ಬನ್ನಿ ಸರ್ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಇಷ್ಟೇ ಹೇಳೋದು ಆ ಟೈಮ್ ನನ್ನ ಮಗನು ನೋಡ್ತಾನೆ ಇಲ್ಲ ನನಗೆ ಗೊತ್ತಿಲ್ಲ ನೀವು ನನ್ನ ನೋಡಿದ್ದೀರ ನಾನು ಯಾವಾಗೂ ಅನ್ಕೊಂತೀನಿ ನನ್ನ ಹೊಟ್ಟೆನಲ್ಲಿ ಇನ್ನೊಂದು ಜನ್ಮ ನನ್ನ ಹೊಟ್ಟೆನಲ್ಲಿ ಇವ್ರು ಇಂಥ ಮಗನನ್ನು ಹುಟ್ಟಬೇಕು ಅಂತ ಎಲ್ಲ ನಿಮ್ಮಂಗೆ ಆಶೀರ್ವಾದ ಇಲ್ಲ ಎಷ್ಟೋ ಜನ ನೊಂದು ಬಂದವ್ರಿಗೆ ನನ್ನ ಕೆಲಸನೇ ಅದು ನನ್ನ ಕೈಲಾಗಿದ್ದು ನೋಡಿದಿರಾ ನೀವು ಎಷ್ಟೋ ದಿನ ನಾನು ಊಟನೂ ಮಾಡಿದೆ ತಿಂಡಿನೂ ಮಾಡಿದೆ ಎಷ್ಟೋ ದಿನಗಳು ಕೆಲಸ ಮಾಡಿರೋದು ಉಂಟು ನನಗೆ ಅನಾರೋಗ್ಯ ಎಷ್ಟೋ ಸತಿ ಬಂದಿರೋದು ಉಂಟು ಸೊ ಅದನ್ನೆಲ್ಲ ಲೆಕ್ಕಿಸದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿರೋರೆಲ್ಲ ಚೆನ್ನಾಗಿರಲಿ ಅಂತ ನನ್ನ ಕೈಲಿ ಏನಾಗುತ್ತೋ ಅದು ಮಾಡಿದ್ದೀನಿ ನಿಮ್ಮದು ದೊಡ್ಡ ಸಮಸ್ಯೆ ಆಗಿದ್ದರಿಂದ ಅದನ್ನು ಬಗೆಹರಿಸೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅಷ್ಟೇ ಸೊ ನನ್ನ ಕೈಲಿ ಏನೇನು ಮಾಡಬೇಕಾಗತ್ತೆ ದೇವ್ರು ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ನಾನು ಅಷ್ಟು ಎಫರ್ಟ್ ಹಾಕಿದ್ದೀನಿ ದೇವ್ರು ಒಳ್ಳೇದು ಮಾಡಲಿ ಹೋಗಿ ಬನ್ನಿ 100 ವರ್ಷ ಚೆನ್ನಾಗಿ ನಾನು ಇಷ್ಟೇ ಕೇಳ್ಕೊಳ್ಳೋದು ಚೆನ್ನಾಗಿ ನೋಡ್ಕೊಳ್ಳಿ ಬ್ರದರ್ ಹೇಳ್ತೀನಿ ಕೇಳಿ ಕಳ್ದೋದ್ಮೇಲೆ ಯಾವುದೇ ವಸ್ತು ಹುಡುಕಿದ್ರೂ ಅದು ಪ್ರಯೋಜನ ಇಲ್ಲ ಅರ್ಥ ಮಾಡ್ತಾರೆ ಒಂದ್ಸತಿ ಕಳೆದೋದ್ಮೇಲೆ ಅದು ಅದನ್ನು ಹುಡುಕೋ ಪ್ರಯೋಜನ ಇಲ್ಲ ಅರ್ಥನೇ ಇಲ್ಲ ಅದಕ್ಕೆ ಕಳೆದೋಗೋಕ್ಕಿಂತ ಮುಂಚೆ ಅದನ್ನು ಸೇಫಾಗಿ ಹುಷಾರಾಗಿ ಕೇರ್ ಮಾಡಿ ನಾನು ಇಷ್ಟೇ ಹೇಳೋದು ಇವತ್ತಿಂದನಾದರೂ ನಿಮ್ಗೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಿ ಸರಿನಾ ಆಯಿತು ಬೇಟಾ ಥ್ಯಾಂಕ್ ಯು ಏನಾದರೂ ಬೇಜಾರು ಮಾಡ್ಕೊಬೇಡಿ ನಾವು ಸ್ವಲ್ಪ ರಫಾಗಿ ಮಾತಾಡೋದು ಜಾಸ್ತಿ ಒಂದೊಂದು ಟೈಮ್ ಫೋನಲ್ಲಿ ಯಾಕೆಂದರೆ ಇಲ್ಲಾಂದರೆ ನಿಮ್ಮಂಥವ್ರಿಗೆ ಕಳ್ಸೋಕ್ಕಾಗಲ್ಲ ನಮಗೆ ಅದಕ್ಕೆ ಥ್ಯಾಂಕ್ ಯು